ತುಮಕೂರು ಜಿಲ್ಲೆಯ ಕುಣಿಗಲ್ ಕ್ಷೇತ್ರದ ಶಾಸಕ ಡಾಕ್ಟರ್ ರಂಗನಾಥರಿಗೂ ಕೊರೋನಾ ಸೋಂಕು ತಗುಲಿದೆ ಈ ಬಗ್ಗೆ ಫೇಸ್ಬುಕ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಸೋಂಕು ದೃಢವಾಗುತ್ತಿದ್ದಂತೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ ನನ್ನ ಯೋಗಕ್ಷೇಮ ವಿಚಾರಿಸಲು ನನ್ನ ಹಿತೈಷಿಗಳು ಬೆಳಗ್ಗೆಯಿಂದ ಮೊಬೈಲ್ಗೆ ಕರೆ ಮಾಡುತ್ತಿದ್ದು ನಿಮ್ಮಗಳ ಆಶೀರ್ವಾದದಿಂದ ಬೇಗ ಗುಣಮುಖನಾಗಿ ಮತ್ತೆ ನಿಮ್ಮ ಸೇವೆ ಮಾಡುವೆ ಎಂದಿದ್ದಾರೆ ಜನ ಕೊರೋನಾ ಬಗ್ಗೆ ಜಾಗೃತಿಯಿಂದಿರಬೇಕು ಎಂದು ಮನವಿ ಮಾಡಿರುವ ಶಾಸಕರು ಮಾಸ್ಕ್ ಧರಿಸಿದರು ಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಓಡಾಡುವಂತೆ ತಿಳಿಸಿದ್ದಾರೆ ಕುಣಿಗಲ್ ತಾಲೂಕಿನ ಕುಡಿಗಲ್ ತಾಲೂಕಿನ ಎಲ್ಲ ಜನತೆಗೆ ನಮಸ್ಕಾರ ನಾನು ಡಾಕ್ಟರ್ ರಂಗನಾಥ್ ನನಗೆ ಮೈ ಕೈ ನೋವು ಎರಡು ದಿನದಿಂದ ಬಂದಿರೋ ಹಿನ್ನೆಲೆಯಲ್ಲಿ ಮತ್ತು ಸಾಕಷ್ಟು ಜನ ಸೋಂಕಿತರ ಒಂದು ಸಂಪರ್ಕ ಬಂದಿರೋಂಥ ಹಿನ್ನೆಲೆಯಲ್ಲಿ ನಾನೇ ಸ್ವಯಂ ಪ್ರೇರಿತನಾಗಿ ಹೋಗಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋವಿಡ್ ನೈಂಟೀನಿನ ಪರೀಕ್ಷೆ ಒಳಗಟ್ಟಂಥ ಸಂದರ್ಭದಲ್ಲಿ ಪಾಸಿಟಿವ್ ಬಂದಿರುವಂಥದ್ದಾಗಿ ನಾನು ಇಲ್ಲಿ ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ ಒಂದು ವಿಚಾರ ಯಾರು ಭಯಪಡೋಂಥ ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ ಈಗ ಭಾಳಷ್ಟು ಜನರು ಪಾಸಿಟಿವ್ ಆಗ್ತಿರೋದನ್ನ ತಾವೆಲ್ಲ ನೋಡ್ತಾ ಬಂದಿದ್ದೀರಿ ಆದಷ್ಟು ಮಾಸ್ಕನ್ನು ಧರಿಸಬೇಕು ಅನ್ನೋದೊಂದು ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡಿ ಅದನ್ನು ಒತ್ತು ಹಾಕಿ ನಿಮ್ಮ ಹತ್ರ ಮನವಿ ಮಾಡ್ತಾಯಿದ್ದೇನೆ ಎರಡನೇದಾಗಿ ಸ್ಯಾನಿಟೈಸರ್ಸ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ ನಿಮ್ಮ ಹತ್ರ ನಾನು ಮನವಿ ಮಾಡ್ತೇನೆ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಅಂತ ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ವಿನಯಪೂರ್ವಕವಾಗಿ ಮನವಿ ಮಾಡ್ತಾಯಿದ್ದೇನೆ ಹಾಗೆಯೇ ಇವತ್ತು ಭಾಳಷ್ಟು ಜನ ಚಿಂತೆಗೆ ಚಿಂತಕ್ರಾಂತರಾಗಿದ್ದಾರೆ ಕೊರೋನಾ ವೈರಸ್ಸು ಬಂದರೆ ನಮಗೆ ಎಲ್ಲೋ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ನಾನು ಇವತ್ತಿನ ದಿನ ಮೂರನೇ ದಿನ ಇದು ನಾನು ಭಾಳ ಚೆನ್ನಾಗಿದ್ದೇನೆ ಯಾವುದೇ ರೀತಿಯಲ್ಲೂ